ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ಭರಾಟೆ ಜೋರಾಗಿದೆ. ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಪ್ರಚಾರ ಆರಂಭಿಸಿವೆ. ಈ ಬಾರಿಯ ರಾಜಕೀಯ ಪಕ್ಷಗಳ ಪ್ರಚಾರ ವೈಖರಿ ನೋಡಿದರೆ ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತಾಗಿದೆ. ಸಂಸದ ಮುನಿಸ್ವಾಮಿ ಅವರು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರ ಶುರು ಮಾಡಿದ್ದಾರೆ. ತಾಲೂಕಿನ ಜೋಡಿ ಕೃಷ್ಣಾಪುರದಲ್ಲಿ ಯುವ ಮೋರ್ಚಾ ಮುಖಂಡ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಬೃಹತ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸದ ಮುನಿಸ್ವಾಮಿ ಮಾತನಾಡಿದರು. ಯಾವ ರೀತಿ ಜನ ಇವರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿ ದಿನೇಶ್ ಅವರು ಗೊತ್ತಿರಬೇಕು. ದಿನೇಶ್ ಗುಂಡೂರಾವ್ ಅವರು ಇವತ್ತು ಹಂದಿಗಳಕ್ಕಿಂತ ಕಡೆಯಾಗಿರ್ತಕ್ಕಂಥವ್ರು. ಅವರು ಇಡೀ ಯಾವುದೇ ರಾಜ್ಯಗಳಲ್ಲೂ ಚುನಾವಣೆ ನಡೆದ್ರೂ ಅಲ್ಲಿ ಅವ್ರನ್ನ ಮೂರನೇ ಸ್ಥಾನಕ್ಕೆ ನಾಲ್ಕನೇ ಸ್ಥಾನಕ್ಕೆ ಐದನೇ ಸ್ಥಾನಕ್ಕೆ ಎರಡೆರಡು ಸೀಟು ಮೂರು ಮೂರು ಸೀಟು ನಾಲ್ಕು ಸೀಟು ಅನ್ನೋ ಮಟ್ಟಕ್ಕೆ ತರಲಿರತಕ್ಕಂಥವ್ರು. ಕರ್ನಾಟಕದಲ್ಲಿ ಅದೇ ಇದು ಬರುತ್ತೆ. ಇವರಲ್ಲಿ 76 ಗೊಂದಲಗಳಿದೆ, ನಮ್ಮಲ್ಲಿ ಏನು ಗೊಂದಲಗಳಿಲ್ಲ. ನಮ್ಮಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ನಾವು ಒಗ್ಗಟ್ಟಾಗಿದ್ದೀರಿ. ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರಬೇಕಾದರೆ ಜನರಿಗೆ ಗುಂಡು ತುಂಡು ನೀಡಬೇಕಾಗಿದೆ. ಮೂರು ಬಾರಿ ಕೋಲಾರಕ್ಕೆ ಬಂದಾಗ 10,000 ಜನರನ್ನ ಸೇರಿಸಿಲ್ಲ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಬಲಿಷ್ಠವಾಗಿದೆ. ಇಲ್ಲಿ ನೇರ ಹಣಾಹಣಿ ಏನಿದ್ರೂ ಬಿಜೆಪಿ ವರ್ಸಸ್ಸು ಜೆ ಡಿ ಎಸ್ಗೆ ಹೊರತು ಕಾಂಗ್ರೆಸ್ಗೆಲ್ಲ. ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ಹೀನಾಯವಾಗಿ ನೆಲೆ ಕಚ್ಚಿದೆ ಇಲ್ಲಿ. ಬೂತ್ ಏಜೆಂಟ್ಗಳೆಲ್ಲ ನಿಮಗೆ ಸೊ ಹಂಗಾಗಿ ಯಾರೋ ಮಾತುಗಳು ಕೇಳಿಕೊಂಡು ನೀವು ಇಲ್ಲಿ ಏನೋ ಈಗಾಗಲೇ ನಿಮ್ಮ ನೀವು ಬಂದೋದ ಮೇಲೆ ಎರಡು ಮೂರು ಸತಿ, ಆಮೇಲೆ ನಿಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯವರು ಬಂದವರು ಕೂಡ ನಿಮಗೆ ಸರ್ವೆ ಮುಖಾಂತರ ಕೂಡ ಗೊತ್ತಾಗಿದೆ ಇಲ್ಲಿ ನಿಮಗೆ ತುಂಬ ತೊಂದರೆ ಇದೆ ಅಂತ. ಏನೋ ಕೆಲವು ಗಠಬಂಧನ ನಾಯಕರು ಒಂದು ಒತ್ತಾಯದ ಮೇಲೆ ಅವ್ರ ಸೇಫ್ಟಿ ಆಗೋಕ್ಕೋಸ್ಕರ ನೀವು ಬರ್ತಾ ಇರೋದು ಸಮಂಜಸಲ್ಲ. ಯಾಕಂದರೆ ನೀವು ಒಂದು ಉತ್ತಮ ರಾಜಕಾರಣಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಮತ್ತು ಕೊನೆ ಚುನಾವಣೆಯಲ್ಲಿ ಕೋಲಾರದಲ್ಲಿ ಇಲ್ಲಿ ಸೋಲೋದು ಚೆನ್ನಾಗಿರೋದು, ಇವೆಲ್ಲೇ ಒಂದು ಸೇಫ್ ಸೇಫ್ ಕ್ಷೇತ್ರ ನೋಡಿಕೊಂಡ್ರೆ ಒಳ್ಳೇದಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಇನ್ನು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ತಮ್ಮ ಚುನಾವಣಾ ಪ್ರಚಾರಕ್ಕೆ ಕೋಲಾರದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಇಲ್ಲಿನ ಕಿಲಾರಿಪೇಟೆಯ ವೇಣುಗೋಪಾಲ ಸ್ವಾಮಿ ದೇವಾಲಯ, ಸತ್ಯಮ್ಮ ದೇವಾಲಯ ಹಾಗೂ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ಕೋಲಾರದ ಜನತೆ ಸ್ವಾಭಿಮಾನಿಗಳು. ಇವರು ಸ್ಥಳೀಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆಂಬ ವಿಶ್ವಾಸವಿದೆ. ಈ ಮೂಲಕ ರಾಜ್ಯದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರಚನೆಗೆ ಕೋಲಾರದ ಜನ ತನಗೆ ಮತ ಚಲಾಯಿಸುವ ಮೂಲಕ ಗೆಲುವು ನೀಡುವರು ಎಂದರು. ಒಟ್ಟಿನಲ್ಲಿ ಕೋಲಾರ ವಿಧಾನಸಭೆ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ಶೆಖೆ ಆರಂಭವಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಈ ಬಾರಿಯ ಚುನಾವಣೆ ಬಗ್ಗೆ ಕುತೂಹಲ ಕೆರಳಿಸಿದೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಈ ಒಂದು ಕಿಲಾರ್ಪೇಟೆ ಆಗಿರ್ಬೋದು ಮತ್ತು ಹವೇಲಿ ಮೊಹಲ್ಲಾ, ಉಪ್ಪಾರ್ಪೇಟೆ ಈ ಭಾಗದಲ್ಲಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡಿ ಅದ್ಧೂರಿಯಾದಂಥ ಒಂದು ಸ್ವಾಗತನ ಕೋರಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ವೇಣುಗೋಪಾಲ ಸ್ವಾಮಿಯ ಒಂದು ಆಶೀರ್ವಾದ ಪಡೆದು ನಂತರ ಸತ್ಯಮ್ಮ ದೇವಿಯ ಒಂದು ಆಶೀರ್ವಾದದೊಂದಿಗೆ ಈಗ ಇಲ್ಲಿ ಏನು ಮಾರಿಕಾಂಬಾ ಒಂದು ದೇವಾಲಯ ದೇವರ ಒಂದು ಆಶೀರ್ವಾದ ಪಡೆಯೋದ್ರ ಮೂಲಕ ಜನರ ಅಭಿಪ್ರಾಯಗಳನ್ನು ಜೊತೆಯಲ್ಲಿ ಹಂಚ್ಕೊಳ್ಳೋ ರೀತಿಯಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಒಂದು ವೇದಿಕೆ ಆಯಿತು. ಇದನ್ನು ನಾನು ಪ್ರಥಮ ಆದರೂ ಕೂಡ ದೇವರ ಆಶೀರ್ವಾದ ಪಡೆಯುವಂಥದ್ದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯ ಕಳೆ ಮಾಡಿದರೆ ನಾನು ಏನು ನಿರೀಕ್ಷೆ ಮಾಡಿದ್ದೆ ಅದಕ್ಕಿಂತ 4% ಜನಸಂಖ್ಯೆ, 4% ಏನು ಅಭಿಮಾನಿಗಳು ಪಕ್ಷ ಮತ್ತು ನನ್ನ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಒಗ್ಗೂಟಿ ಸ್ವಯಂ ಪ್ರೇರಿತವಾಗಿ ಬಂದು ನನ್ನನ್ನು ಸ್ವಾಗತ ಮಾಡಿ ಅದ್ಧೂರಿಯಾದಂಥ ಒಂದು ಆಚರಣೆ ಮಾಡಿದ್ದು ಭಾಳ ಸ್ವಾಗತಾರ್ಹ ಮತ್ತು ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.